ತಂದನಿತ್ತಾನಿ ನಾನಿ ತಂದಾನೇ ನಾನಿತ್ತಾನ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತರು ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಾಗ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಗಮನಹರಿಸಬೇಕು. ಸಾವಯವ ಗೊಬ್ಬರಗಳ ಜೊತೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಬೆಳೆಗಳಿಗೆ ಅನುಗುಣವಾಗಿ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಖರೀದಿಸುವಾಗ ಕೆಲವಾರು ಅಂಶಗಳನ್ನು ತಪ್ಪದೇ ಪಾಲಿಸಬೇಕು ಎನ್ನುತ್ತಾರೆ ತಜ್ಞರು. ಈಗ ಪ್ರತಿ ವರ್ಷ ಈ ಸರ್ಕಾರಿ ಗೊಬ್ಬರಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇದರಿಂದ ಒಂದು ವ್ಯವಸಾಯದ ಖರ್ಚು ಹೆಚ್ಚಿಗೆ ಬರ್ತಾ ಇದೆ. ಈಗ ನಾವು ವ್ಯವಸಾಯದ ಖರ್ಚು ಹೆಚ್ಚಿಗೆ ಮಾಡೋದ್ರಿಂದ ನಿವ್ವಳ ಉಳಿತಾಯ ಕಡಿಮೆ ಆಗ್ತದೆ, ಅದು ಕಡಿಮೆ ಆಗಿ ನಾವು ಲಾಭದ ಮಟ್ಟ ಕೂಡ ಕಡಿಮೆ ಆಗ್ತದೆ. ಇದರಿಂದ ರೈತರು ಸಂಕಷ್ಟದಲ್ಲಿ ಸಾಲದಲ್ಲಿ ಸಿಲುಕುವಂಥ ಒಂದು ಸಂದರ್ಭ ಇರ್ತದೆ. ಆದ್ದರಿಂದ ಒಂದು ಇದರಲ್ಲೂ ಕೂಡ ಗುಣಮಟ್ಟದ ರಸಗೊಬ್ಬರಗಳನ್ನು ಆಯ್ಕೆ ಮಾಡಿ ಉಪಯೋಗ ಮಾಡೋದು ಬಹಳ ಒಂದು ಮುಖ್ಯವಾದ ಅಂಶ. ಇಲ್ಲಿ ನಮ್ಮ ರೈತರು ಏನು ಮಾಡಬೇಕು, ಎಲ್ಲಿ ಒಂದು ಒಳ್ಳೆ ಒಳ್ಳೆ ಕಂಪ್ನಿ ಗೊಬ್ಬರಗಳಿರ್ತವೆ ಅಂತಲ್ಲಿ ನಾವು ರೈತರು ದಯವಿಟ್ಟು ಖರೀದಿ ಮಾಡಿರಿ. ಖರೀದಿ ಮಾಡುವಾಗ ಕೆಲವೊಂದು ಏನಪ್ಪ ನೀವು ಕಾಳಜಿ ಮಾಡ್ಬೇಕಂತಂದರೆ, ಅದು ಒಂದು ತಯಾರು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಹೇಳ್ತೀವಿ, ಅಂದರೆ ಗೊಬ್ಬರ ಯಾವ ತಾರೀಕಿಗೆ ತಯಾರಾಯಿತು, ಹಳೆಯ ಸ್ಟಾಕು ಇರಬಾರ್ದು, ಅದ್ರ ಬಗ್ಗೆ ಇದನ್ನು ಲಕ್ಷ್ಯ ಕೊಡಿರಿ. ಆಮೇಲೆ ರಸೀದಿಯನ್ನು ಕೇಳಿ ಪಡೀರಿ, ಯಾಕಂತಂದರೆ ನಾಳೆ ಅಕಸ್ಮಾತ್ ಈ ಗೊಬ್ಬರದಲ್ಲಿ ಏನಾದರೂ ಏರುಪೇರು ಆದರೆ, ಒಳ್ಳೆಯ ಒಂದು ಇಳುವರಿ ಬರಲಿಲ್ಲ ಅಂತಂದರೆ, ಅಥವಾ ಅದು ನಕಲಿ ಗೊಬ್ಬರ ಅಂತ ಏನಾರ ನಮಗೆ ಅನಿಸಿದರೆ, ಈ ಒಂದು ರಸೀದಿ ಇತ್ತು ಅಂತಂದರೆ ಅದರಿಂದ ನಾವು ಎಲ್ಲಿಯಾದರೂ ಕೂಡ ನಾವು ಕಂಪ್ನಿ ಮೇಲೆ ನಾವು ಅದರಿಂದ ಏನಪ್ಪ ಒಂದು ವಿವರಣೆ ನಾವು ಕೇಳಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಈಗ ರೈತರು ಕೆಲವರು ಹೇಳ್ಬಾರ್ದು ಇಲ್ಲರಿ ಕೆಲವರು ಏನು ಸಬ್ಸಿಡಿಯಲ್ಲಿ ಗೊಬ್ಬರ ಕೊಡ್ತಾರಂತೆ, ಕಡಿಮೆ ಬೆಲೆಯಲ್ಲಿ ಗೊಬ್ಬರ ಸಿಗ್ತದೆ ಅಂತ ಒಂದು ಸುದ್ದಿಯಿಂದ ಕೆಲವರು ಅಂಥ ಗೊಬ್ಬರ ಕಳಪೆ ಮಟ್ಟದ ಗೊಬ್ಬರಗಳನ್ನು ಖರೀದಿ ಮಾಡ್ತಾರೆ. ಈ ಒಂದು ಸುದ್ದಿಗಳಿಗೆ ದಯವಿಟ್ಟು ರೈತ ಬಾಂಧವರು ಯಾರೂ ಕಿವಿಗೊಡಬೇಡ್ರಿ. ಯಾಕೆಂತಂದರೆ ನೀವು ಆ ಗೊಬ್ಬರ ಹಾಕೋದು ಒಂದೇ ಬಿಡೋದು ಒಂದೇ, ಯಾಕೆಂದರೆ ಅದರಲ್ಲಿ ಯಾವುದೇ ಥರದ ಪೋಷಕಾಂಶಗಳು ಇರೋದಿಲ್ಲ. ಗೊಬ್ಬರದ ಚೀಲದ ಮೇಲೆ ಲೇಬಲ್ ಇರ್ತದೆ, ಹೆಸರು ಇರ್ತದೆ, ಎಲ್ಲ ಇರ್ತದೆ, ಆದರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಇರೋದಿಲ್ಲ. ಬರೀ ಮಣ್ಣು ಇರ್ಬೋದು ಅಥವಾ ಬೂದಿ ಇರ್ಬೋದು, ಮತ್ತಾವುದೇ ಒಂದು ವಸ್ತು ಇರ್ಬೋದು. ಅದಕ್ಕೆ ನಾವೇನಂತೀವಿ ರೈತರಿಗೆ, ನೀವು ಯಾವುದೇ ಗೊಬ್ಬರನ ಬಳಸೋಕ್ಕಿಂತ ಮುಂಚೆ ನಮ್ಮ ಖಾತ್ರಿಗೋಸ್ಕರ ಒಂದು ಸ್ವಲ್ಪ ಒಂದು ಅದನ್ನು ಸ್ಯಾಂಪಲ್ನ ತೆಗೆದುಕೊಂಡು ಈ ಕೃಷಿ ಇಲಾಖೆಯಲ್ಲಿ ಇವೇನು ಪ್ರಯೋಗಾಲಯಗಳಿದ್ದಾವೆ ರಸಗೊಬ್ಬರಗಳನ್ನು ಖಾತ್ರಿ ಮಾಡುವಂಥ ಒಂದು ಪ್ರಯೋಗಾಲಯ, ಅಲ್ಲಿಗೆ ನಿಮ್ಮ ಹೆಸರು ವಿಳಾಸ ಬರೆದು ಅದು ಸ್ಯಾಂಪಲ್ನ ಕೊಡಿರಿ. ಅವರು ಅದನ್ನು ಏನಪ್ಪ ಅಂದರೆ ವಿಶ್ಲೇಷಣೆ ಮಾಡಿ ಇದು ಒಳ್ಳೆಯ ಗೊಬ್ಬರ ಹೌದೋ ಇಲ್ಲ ಅನ್ನೋದನ್ನು ನಿಮಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಅದು ಒಳ್ಳೆಯ ಗೊಬ್ಬರ ಆಗಿದ್ದರೆ ನಿಮಗೆ ಒಳ್ಳೆಯ ಇಳುವರಿ ಬಂದೇ ಬರ್ತದೆ. ಅಕಸ್ಮಾತ್ ನಕಲಿ ಗೊಬ್ಬರ ಆಗಿತ್ತಂತಂದರೆ ಆ ಒಂದು ಆಧಾರದ ಮೇಲೆ ನೀವು ಏನು ಖರ್ಚು ಮಾಡ್ತೀರಿ ಅದನ್ನು ಬಡ್ಡಿ ಸಮೇತ ಒಂದು ವಸೂಲು ಮಾಡೋಂಥ ಒಂದು ನಿಮಗೆ ಒಂದು ದಾರಿ ಇರ್ತದೆ. ಆದ್ದರಿಂದ ರೈತ ಬಾಂಧವರು ಒಳ್ಳೆಯ ಗುಣಮಟ್ಟದ ರಸಗೊಬ್ಬರಗಳನ್ನು ಖರೀದಿ ಮಾಡಿ ತಮ್ಮ ಕೃಷಿಯಲ್ಲಿ ಬಳಸಬೇಕು. ಇದು ಯಾವುದೇ ಗಿರಿಧಾಮದ ಹೂತೋಟವಲ್ಲ ಅಥವಾ ವಿದೇಶದ ಹೂತೋಟವೂ ಅಲ್ಲ. ಬೆಂಗಳೂರಿಗೆ ಸಮೀಪವಿರುವ ದೇವನಹಳ್ಳಿ ತಾಲೂಕು ವಿಜಯಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಲಕ್ಷ್ಮೀನಾರಾಯಣ ಅವರ ಗ್ಲಾಡಿಯೋಲಸ್ ಹೂವಿನ ತೋಟ. ಕಳೆದ 35 ವರ್ಷಗಳಿಂದ ಗ್ಲಾಡಿಯೋಲಸ್ ಹೂವಿನ ಕೃಷಿಯನ್ನು ಕೈಗೊಂಡಿರುವ ಅವರ ತೋಟದಲ್ಲಿ 300-350 ವಿವಿಧ ರೀತಿಯ ವಿವಿಧ ಬಣ್ಣಗಳ ಹೂಗಳನ್ನು ನೋಡಬಹುದು. ಈ ತಳಿಗಳನ್ನು ಅವರೇ ಸ್ವತಃ ಅಭಿವೃದ್ಧಿಪಡಿಸಿದ್ದಾರೆ. ಈ ತಳಿಗಳಿಗೆ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆ ಇದ್ದು ಉತ್ತಮ ಆದಾಯವೂ ದೊರೆಯುತ್ತಿದೆ ಎನ್ನುತ್ತಾರೆ ಲಕ್ಷ್ಮೀನಾರಾಯಣ ಅವರು. ನಾರ್ತ್ ಅಮೆರಿಕಾದ ಗ್ಲಾಡಿಯೋಲಸ್ ಕೌನ್ಸಿಲ್ ಪ್ರಕಟಿಸುವ ಜರ್ನಲ್ನಲ್ಲಿ ಈ ತಳಿಗಳ ಬಗ್ಗೆ ವಿಶೇಷ ಉಲ್ಲೇಖ ಗಳಿಸಿರುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಲಕ್ಷ್ಮೀನಾರಾಯಣ ಅವರಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಶ್ರೇಷ್ಠ ಆವಿಷ್ಕಾರಿ ರೈತ ಪ್ರಶಸ್ತಿ ಹಾಗೂ ಎಂಎಚ್ ಮರಿಗೌಡ ಅತ್ಯುತ್ತಮ ತೋಟಗಾರಿಕಾ ರೈತ ಪ್ರಶಸ್ತಿಗಳು ಲಭಿಸಿವೆ. ಮೊದಲಿಂದ ನಾನು ಯಾವುದಾದ್ರೂ ಹೊಸ ವೆರೈಟಿ ಮಾಡಬೇಕಂತ ಹೇಳ್ಬಿಟ್ಟು ಯಾವ್ದು ಕಂಡ್ರೂ ಅದರಲ್ಲಿ ಹೊಸದು ಏನಾದರೂ ಮಾಡಬೇಕನ್ನೋ ನನಗೆ ಹುಮ್ಮಸ್ಸಿತ್ತು. ಗ್ಲಾಡಿವಿಲ್ಲದಲ್ಲಿ ಬ್ರೀಡ್ ಮಾಡಿದೆ. ಗ್ಲಾಡಿವಿಲ್ಲ ತರಿಸಿದ್ದು ನಾನು ಕ್ಯಾಲಿಂಪಾಂಗಿಂದ. ಕ್ಯಾಲಿಂಪಾಂಗ ಬಂದು ವೆಸ್ಟ್ ಬೆಂಗಾಲ್ ಇರೋದು. ಅಲ್ಲಿಂದ ಸುಮಾರು ಒಂದು 5 ವೆರೈಟಿನ ಒಂದು 50 ಬಲ್ಬ್ ತರಿಸಿದ್ದೆ. ಅದರಲ್ಲಿ
ಯಾಕೆ ಕ್ರಾಸ್ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ಹೊಸ ವೆರೈಟಿಗಳು ಆವಾಗಲಿಂದನೇ ಆವಿಷ್ಕಾರ ಮಾಡಿದೆ. ಆವಿಷ್ಕಾರ ಅಂದರೆ ಆವಾಗಲೇ ಒಂದು ಸುಮಾರು ಒಂದು 50-60 ವೆರೈಟಿ ಮಾಡಿದ್ದೆ, ಮಾಡಿದ್ದನ್ನು ಲಾಲ್ಬಾಗಲ್ಲಿ ಎಕ್ಸಿಬಿಟ್ ಮಾಡಿದ್ದೆ, ಆಮೇಲೆ ಮತ್ತೆ ಅದರಲ್ಲೇ ಇಂಪ್ರೂವ್ಡ್ ಮಾಡಿದೆ. ಆಮೇಲೆ ಹೊಸ ವೆರೈಟಿ ಯಾಕೆ ತರಿಸ್ಕೊಡೋದು ಅಂತ ಹೇಳ್ಬಿಟ್ಟು ಇಂಪೋರ್ಟ್ ಪರ್ಮಿಟ್ ಮಾಡಿಸಿ ಜಕೋಸ್ಲೋಯದಿಂದ ತರಿಸಿದೆ. ಜಕೋಸ್ಲೋಯದಿಂದ 80 ತರಿಸಿದ್ದು, ಅದರಲ್ಲಿ ಕೆಲವು ವೆರೈಟಿ ನಮ್ಮ ವೆರೈಟಿಗೆ ಕ್ರಾಸ್ ಮಾಡಿದೆ. ಸ್ಪೆಷಾಲಿಟಿ ಅಂತಂದರೆ ರಿಂಕಲ್ಸ್ ಬರುತ್ತೆ ನಮ್ಮಲ್ಲಿ. ಸುಮಾರು 75-80% ಎಲ್ಲ ಪೆಟಲ್ಸ್ ಎಲ್ಲನೂ ರಿಂಕಲ್ಸ್ ಬರ್ತಕ್ಕಂಥದ್ದು. ಈ ಮಗ್ಗಲ್ಲಿ ಒಂಥರ ಕಾರ್ನೇಷನ್ ಬಂದಂಗೆ ಬರುತ್ತೆ. ಅದಾದಮೇಲೆ ಕಲರ್ ಡಿಫ್ರೆಂಟ್ ಕಲರ್ಸ್ ಇದೆ. ನೀವು ಈ ಹೂವನ್ನು ನೀವು ಹಾಲೆಂಡ್ಗೆ ಏನು ಹೋಗಿ ನೋಡಬೇಕಾಗಿಲ್ಲ, ಇಲ್ಲೇ ಇದೆ ನೋಡಿ. ಇದನ್ನು ನಾನು ಕ್ರಾಸ್ ಬ್ರೀಡಿಂಗ್ ಅಂದರೆ ಪರಾಗಸ್ಪರ್ಶದಿಂದ ಹೊಸ ವೆರೈಟಿಗಳು ಮಾಡ್ತೀನಿ. ಅಂದರೆ ಎಲ್ಲರೂ ಇದು ಮಾಡೋಕ್ಕಾಗೋದಿಲ್ಲ, ಪೇಷನ್ಸ್ ಇರಬೇಕಾಗುತ್ತೆ. ಅಂದರೆ ಪೇಷನ್ಸ್ ಇದು ಮಾಡಿದ್ರೆ ಅದರಷ್ಟು ಸಂತೋಷ ಬೇರೆ ಯಾವುದು ಬರೋದಿಲ್ಲ. ನಿಮಗೆ 1 ಕೋಟಿ ರೂಪಾಯಿ ಲಾಟ್ರಿಯಲ್ಲಿ ಬಂದಷ್ಟು ಪ್ರತಿ ಸಲನೂ ಹೊಸ ಹೂವು ಬಂದಾಗ ಅಷ್ಟು ಹುಮ್ಮಸ್ಸು ಸಂತೋಷ ಬರ್ತೈತೆ. ಇವಾಗ ಅಟ್ ಪ್ರೆಸೆಂಟು ನನ್ನಲ್ಲಿ ಸುಮಾರು 300-350 ವೆರೈಟಿ ಇದೆ. ಈ ಹೂವು ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ, ಹೇಳಬೇಕಾದ್ರೆ ಇಂಡ್ಯಾದಲ್ಲಿ ಎಲ್ಲೂ ಸಿಗೋದಿಲ್ಲ. ಆದರೆ ಕೆಂಪು ಮತ್ತು ಪರ್ಪಲ್ ಸಿಗ್ಬೋದು, ಆದರೆ ಇಲ್ಲಿರ್ತಕ್ಕಂಥದ್ದು ಸಿಗೋಕ್ಕೆ ಸಾಧ್ಯ ಇಲ್ಲ. ನನಗೆ 1.5 ಎಕರೆ ಜಮೀನಿದೆ. 1.5 ಎಕರೆ ಜಮೀನಲ್ಲಿ ಎಲ್ಲ ಒಂದೇ ಸಲ ಹಾಕೋಕ್ಕಾಗೋದಿಲ್ಲ. ಒಂದೊಂದು ಕುಂಟೆ ಮಾತ್ರ ಆಗ್ತದೆ. ಒಂದು ಕುಂಟೆಗೆ ಬಂದು ದಪ್ಪಗಡ್ಡೆ ಅಂದರೆ ಒಂದು 1000 ಗಡ್ಡೆ ಬರುತ್ತೆ. ಸಣ್ಣ ಗಡ್ಡೆ ಆದರೆ 1200 ಆಗುತ್ತೆ. ಗಡ್ಡೆ ಉಣಿದಾದಮೇಲೆ 70-100 ದಿನಕ್ಕೆ ಒಂದೊಂದು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ಹೂವು ಬರುತ್ತೆ. ಹೂವು ಕಟ್ ಮಾಡಿದಾದಮೇಲೆ ಒಂದೂವರೆ ತಿಂಗಳು 2 ತಿಂಗಳು ಬಿಡಬೇಕಾಗುತ್ತೆ. ಬಿಟ್ಟಿದಾದಮೇಲೆ ಈ ಕಂದ ಎಲ್ಲ ಕಲರ್ ಬರುತ್ತೆ, ಆವಾಗ ಅಗಿಬೇಕಾಗುತ್ತೆ. ಅಗದಿದಾದಮೇಲೆ ಇಮ್ಡಿಯೇಟಾಗಿ ಹಳೆ ಕಂದ ಇರುತ್ತಲ್ಲ, ಅಂದರೆ ಮದರ್ ಕಾರಮ್ಸ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿಬೇಕು. ಮತ್ತು ಕಾರಮ್ಲೈಟ್ ಸಪ್ರೇಟ್ ಮಾಡಬೇಕು. ಇದಾದಮೇಲೆ ನೆರಳಲ್ಲಿ ಒಣಗಾಕಬೇಕಾಗುತ್ತೆ. ಇದಾದಮೇಲೆ 1-1.5 ತಿಂಗಳು ಆದಮೇಲೆ ಗಡ್ಡೆಗೆ ಈ ಪಿಸೋರಿಯಂ ರಾಟ್ ಅಂತ ಹೇಳ್ಬಿಟ್ಟು ಅದು ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದಾದಮೇಲೆ ಗಡ್ಡೆನ ನೆರಳಲ್ಲಿ ಟ್ರೇಯಲ್ಲಿ ಹಾಕಬೇಕಾಗುತ್ತೆ. ಹಾಕಿದಾದಮೇಲೆ ಮತ್ತೆ ನೆಕ್ಸ್ಟ್ 1 ತಿಂಗಳಿಗೆ ಮತ್ತೆ ಪ್ಲಾಂಟ್ ಮಾಡಬೇಕಾಗುತ್ತೆ. ಇವಾಗ ನನ್ನಲ್ಲಿ 1.5 ಎಕರೆ ಇರೋ ಭೂಮಿಯಲ್ಲಿ ಒಂದೊಂದು ಗುಂಟೆಗೆ ಪ್ಲಾಂಟ್ ಮಾಡ್ಕೊಂಡು ಹೋಗ್ತೇನೆ. ಪ್ಲಾಂಟ್ ಮಾಡ್ಕೊಂಡಂದರೆ ಒಂದ್ಸಲಿ ಹಾಕಿದಾದಮೇಲೆ 1 ವರ್ಷ ಮತ್ತು ಅದೇ ಭೂಮಿಯಲ್ಲಿ ನಾನು ಪ್ಲಾಂಟ್ ಮಾಡೋದಿಲ್ಲ. ಮದುವೆ ಸೀಸನ್ಗಳು ಮತ್ತು ಫೆಸ್ಟಿವಲ್ ಟೈಮಲ್ಲಿ ರೇಟ್ ಇರುತ್ತೆ, ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ಹೂವು ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಈ ಹೂವದಲ್ಲಿ ನಾನು ಬ್ರೀಡ್ ಮಾಡಿರ್ತಕ್ಕಂಥದ್ದು ಕಲರ್ ಚೇಂಜ್ ಇದೆ, ಆಮೇಲೆ ಪಿಲ್ಸ್ ಇದೆ, ಶೇಪ್ ಚೇಂಜ್ ಇದೆ. ಇದು ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಅದರಿಂದ ಈ ಮಾರ್ಕೆಟ್ಗಿನ ಮಾರ್ಕೆಟಲ್ಲಿ ಇವಾಗ ಎಕ್ಸಾಂಪಲ್ ಬಂಚ್ ಬಂದು 100-150 ಇದ್ದರೆ ಇದು 200-250 ಮೇಲೆ ಹೋಗುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.